ನಮಸ್ಕಾರ ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಅತ್ಯುಪಯುಕ್ತ ಟಾಪ್ ಫಾರ್ಟಿ ಪ್ರಶ್ನೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯುಪಯುಕ್ತವಾಗಿರುತ್ತೆ ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡಲಾಗಿದೆ ಆಲ್ ದ ಬೆಸ್ಟ್ ಟಿಪಿ ಕೈಲಾಸಂ ಹುತ್ತದಲ್ಲಿ ಹಾವು ಅಂದ್ರೆ ಅವರ ಕೃತಿ ಹಾಗಾದ್ರೆ ಶ್ರೀರಂಗ ಇವರ ಕೃತಿ ಯಮನ ಸೋಲು ಫೋರ್ ಇಸ್ ದಿ ರೈಟ್ ಆನ್ಸರ್ ಹಯವಧನ ಬರೆದಿದ್ದು ಗಿರೀಶ್ ಕಾರ್ನಾಡ್ ಸ್ವಾಮಿ ಚಂದ್ರಶೇಖರ ಕಂಬರ್ ಅವ್ರದ್ದು ಭೀಮಕಾಯ ಎಸ್ ಎಲ್ ಭೈರಪ್ಪ ಸೊ ಫೋರ್ ಇಸ್ ದಿ ರೈಟ್ ಆನ್ಸರ್ ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವನ ದೇಹದ ಅಂಗ ಯಾವುದು ಪಿತ್ತಜನಕಾಂಗ ಮಾನವ ದೇಹದ ಒಳಗಡೆ ದೊಡ್ಡ ಅಂಗ ಪಿತ್ತಕೋಶ ಅಂದರೆ ಲಿವರ್ ಒಂದು ಐದು ಕೆಜಿಯಷ್ಟು ತೂಕವನ್ನು ಹೊಂದಿರುತ್ತದೆ ಪಿತ್ತಕೋಶ ನೋಡಲು ಕಂದು ಚಾಕ್ಲೇಟ್ ಬಣ್ಣದಲ್ಲಿ ಇರುತ್ತೆ ಇದು ಕತ್ತರಿಸಿದರೂ ಪುನಃ ಬೆಳೆಯುವುದು ಸೊ ವಾನ್ ಈಸ್ ಆನ್ಸರ್ ಗೃಹ ಶಕ್ತಿಯ ಬಳಕೆಯನ್ನು ಎಂಬತ್ತು ಏಕಮಾನಗಳು ಎಂದು ಮಾಸಿಕ ವಿದ್ಯುತ್ ಶಕ್ತಿ ಬಿಲ್ ತಿಳಿಸುತ್ತದೆ ಇಲ್ಲಿ ಏಕಮಾನ ಎಂದರೆ ಏನು ಕಿಲೋವ್ಯಾಟ್ ಗಂಟೆ ಗೃಹ ಬಳಕೆ ವಿದ್ಯುತ್ತಿನ ಪ್ರಮಾಣ ಇನ್ನೂರ ಇಪ್ಪತ್ತು ವೋಲ್ಟ್ ಇಲ್ಲಿ ಏಕಮಾನ ಎಂದರೆ ಕಿಲೋ ವ್ಯಾಟ್ ಗಂಟೆ ಸೊ ಟು ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ರೇಷ್ಮೆ ಜವಳಿ ತಯಾರಿಕೆಯ ಕೇಂದ್ರ ಅಲ್ಲ ಅಮೃತ ಸರ ಭಾರತದ ರೇಷ್ಮೆ ಜವಳಿ ತಯಾರಿಕೆಯ ಕೇಂದ್ರ ಅಲ್ಲದೆ ಇರೋದು ಅಮೃತ ಸರ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧಿ ಅಂತ ಹೇಳಿದರೆ ರಾಮನಗರ ರೇಷ್ಮೆ ಮಾರುಕಟ್ಟೆಯ ಪ್ರಮುಖ ಕೇಂದ್ರ ಸೊ ಬಂದರು ಯಾವ ತೀರದಲ್ಲಿದೆ ಕಚ್ ಕೊಲ್ಲಿ ಕಾಂಡ್ಲಾ ಬಂದರು ಒಂದನೇ ಪಂಚವಾರ್ಷಿಕ ಯೋಜನೆ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತಾರರಲ್ಲಿ ಪ್ರಾರಂಭವಾಯಿತು ಕಚ್ ಕಾರ್ಯ ಶಿರೋ ಭಾಗದಲ್ಲಿದೆ ಗುಜರಾತ್ ಮಧ್ಯಪ್ರದೇಶ ಪಂಜಾಬ್ ಹರಿಯಾಣ ರಾಜಸ್ಥಾನ ಉತ್ತರಾಂಚಲ ಈ ಬಂದರಿನ ಹಿನ್ನಾಡುಗಳಾಗಿವೆ ಸೊ ಒನ್ ಈಸ್ ದಿಟ್ ಆನ್ಸರ್ ಧಾಲಿ ರಾಜ್ಯ ಎಂಬ ಸ್ಥಳದಲ್ಲಿ ಕಬ್ಬಿಣದ ಅದಿರಿನ ಗಣಿಕಾರಿಕೆ ಮಾಡಲಾಗುತ್ತಿದೆ ಸೊ ತ್ರೀ ಇಸ್ ದಿ ರೈಟ್ ಆನ್ಸರ್ ಯಾಂತ್ರಿಕ ಸವಕಳಿ ಪ್ರಕ್ರಿಯೆಯನ್ನು ಉಂಟು ಮಾಡುವ ಬಹುಮುಖ್ಯ ಕಾರಕಗಳು ಉಷ್ಣಾಂಶ ಮತ್ತು ಹಿಮ ಸೊ ಸವಕಳಿ ಪ್ರಕ್ರಿಯೆ ಅಂತೆಂದರೆ ತುಕ್ಕಿಡಿಯುವಂತಹ ಪ್ರಕ್ರಿಯೆ ಸೊ ಅದಕ್ಕೆ ಕಾರಣವಾಗಿರುವಂತಹ ಪ್ರಮುಖ ಕಾರಕ ಯಾವುದಪ್ಪ ಅಂದರೆ ಉಷ್ಣಾಂಶ ಮತ್ತು ಹಿಮ ಟು ಈಸ್ ದಿ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ಧಾರವಾಡ ಗುಂಪಿನ ಶಿಲೆಗಳು ಯಾವ ಮಾದರಿಗೆ ಸೇರಿವೆ ಭಾಗಶಃ ಅಗ್ನಿಶಿಲೆ ಆದರೆ ಬಹುತೇಕ ಭಾಗ ಜಲಶಿಲೆ ಮಾದರಿಗೆ ಸೇರಿವೆ ಸೊ ಟು ಈಸ್ ದಿ ರೈಟ್ ಆನ್ಸರ್ ಮನ ಮತ್ತು ನಿತಿ ಹಿಮಾಲಯದ ಕಣಿವೆ ಮಾರ್ಗಗಳು ಯಾವ ರಾಜ್ಯದಲ್ಲಿವೆ ಉತ್ತರಾಂಚಲ್ ಮನ ಮತ್ತು ನಿತಿ ಹಿಮಾಲಯದ ಕಣಿವೆ ಮಾರ್ಗಗಳು ಉತ್ತರಾಂಚಲ್ ರಾಜ್ಯದಲ್ಲಿವೆ ಒನ್ ಈಸ್ ದಿ ರೈಟ್ ಆನ್ಸರ್ ಅಯೋನೋಸ್ಪಿಯರ್ ರೇಡಿಯೋ ತರಂಗಗಳು ಅಂದ್ರೆ ನಲ್ಲಿ ರೇಡಿಯೋ ತರಂಗಗಳು ಕಂಡು ಬಂದರೆ ನಲ್ಲಿ ಓಜೋನ್ ಪದರ ಇರುತ್ತೆ ನಲ್ಲಿ ಮೋಡಗಳು ರೂಪಗೊಳ್ಳುತ್ತೆ ಎಲ್ಲಕ್ಕಿಂತ ವಾಯುಗೋಳದ ಮೇಲ್ಪದರನೇ ಅತ್ಯಂತ ಮೇಲಿನ ಪದರವೇ ಬಹಿರ್ಗೋಳ ಬಹಿರ್ಗೋಳದ ಕೆಳಭಾಗದಲ್ಲಿ ಅಯಾನುಗೋಳ ಮೀನ್ಸ್ ಅಯೋನೋಸ್ಪಿಯರ್ ಇರುತ್ತೆ ಅಯೋನೋಸ್ಪಿಯರ್ನ ಕೆಳಭಾಗದಲ್ಲಿ ಸ್ಟ್ರಾಟೋಸ್ಪಿಯರ್ ಅದರ ನೆಕ್ಸ್ಟ್ ಅದರ ಕೆಳಭಾಗದಲ್ಲಿ ಅಂದ್ರೆ ನಾವಿರುವಂತಹ ವಾತಾವರಣ ರೂಪುಗೊಳ್ಳುವ ಮೋಡಗಳು ಇರುವಂತಹ ವಾತಾವರಣವೇ ಟ್ರೋಪೋಸ್ಪಿಯರ್ ಸೊ ಟು ಇಸ್ ದಿ ರೈಟ್ ಆನ್ಸರ್ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ನೆರೆಹೊರೆಯಲ್ಲಿರುವ ಜಿಲ್ಲೆಗಳು ಯಾವುವು ಬಳ್ಳಾರಿ ಹಾವೇರಿ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಹೇಮಾವತಿ ಕೃಷ್ಣಾ ನದಿ ಮಹಾರಾಷ್ಟ್ರದ ಸಹ್ಯಾದ್ರಿ ಬೆಟ್ಟದಲ್ಲಿರುವ ಅಂದ್ರೆ ನೂರ ಇಪ್ಪತ್ತೇಳು ಮೀಟರ್ ಎತ್ತರದ ಪಶ್ಚಿಮ ಘಟ್ಟದಲ್ಲಿ ಮಹಾಬಲೇಶ್ವರ ಗಿರಿ ಗಾಧಾಮಗಳಲ್ಲಿ ಉಗಮವಾಗುತ್ತದೆ ಕೃಷ್ಣಾ ನದಿಯು ಭಾರತದ ಎರಡನೇ ಉದ್ದವಾದ ನದಿಯಾಗಿದೆ ಹೇಮಾವತಿ ಕೃಷ್ಣಾ ನದಿಯ ಉಪನದಿ ಅಲ್ಲ ಫೋರ್ ಈಸ್ ದಿ ರೈಟ್ ಆನ್ಸರ್ ಒಂದು ವೃತ್ತದ ವಿಸ್ತೀರ್ಣ ಮತ್ತು ಅದರ ಪರಿಧಿಗೆ ಇರುವ ಅನುಪಾತವು ಯಾವುದಕ್ಕೆ ಸಮನಾಗಿರುತ್ತದೆ ಅದರ ತ್ರಿಜ್ಯದ ಅರ್ಧದಷ್ಟಕ್ಕೆ ಸಮನಾಗಿರುತ್ತದೆ ಸೊ ತ್ರೀ ಇಸ್ ದಿ ರೈಟ್ ಆನ್ಸರ್ ಮಾನವ ಅಭಿವೃದ್ಧಿ ಸೂಚ್ಯಂಕದ ಲೆಕ್ಕಾಚಾರಕ್ಕೆ ಕೆಳಕಂಡ ಯಾವ ಅಂಶ ಮುಖ್ಯ ಅಲ್ಲ ಸಭ್ಯ ಜೀವನ ಮಟ್ಟ ಇನ್ನು ಸಾಕ್ಷರತಾ ಮಟ್ಟ ತಲಾ ವಾರ್ಷಿಕ ಆದಾಯ ಆಯುಷ್ಯ ಪ್ರಮಾಣ ಮಾನವ ಅಭಿವೃದ್ಧಿ ಸೂಚ್ಯಂಕದ ಲೆಕ್ಕಾಚಾರಕ್ಕೆ ಅತಿ ಮುಖ್ಯವಾಗಿದ್ದ ಅಂಶವಾಗಿದ್ರೆ ಸಭ್ಯ ಜೀವನ ಮಟ್ಟ ಅತಿ ಮುಖ್ಯ ಅಂಶ ಅಲ್ಲ ತ್ರೀ ಇಸ್ ದಿ ರೈಟ್ ಆನ್ಸರ್ ಶಕ್ತಿಯ ಸಂರಕ್ಷಣೆ ಅಂದರೆ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ವಿನಾಶಗೊಳಿಸಲು ಸಾಧ್ಯವಿಲ್ಲ ಆದರೆ ರೂಪಾಂತರ ಗಳಿಸಬಹುದು ಗೊಳಿಸಬಹುದು ಅಂದರೆ ಒಂದು ಶಕ್ತಿಯನ್ನ ಇನ್ನೊಂದು ಶಕ್ತಿಯ ರೂಪವಕ್ಕೆ ಪರಿವರ್ತನೆ ಮಾಡಬಹುದೇ ವಿನಃ ಸೃಷ್ಟಿಸಲು ಸಾಧ್ಯವಿಲ್ಲ ವಿನಾಶಗೊಳಿಸಲು ಸಾಧ್ಯವಿಲ್ಲ ಇದೇ ಶಕ್ತಿ ಸಂರಕ್ಷಣಾ ತತ್ವ ತ್ರೀ ಇಸ್ ದಿ ರೈಟ್ ಆನ್ಸರ್ ಇವುಗಳಲ್ಲಿ ಯಾವ ಹೊಂದಾಣಿಕೆ ತಪ್ಪಾಗಿದೆ ಬಿಜಿಎಲ್ ಸ್ವಾಮಿ ಅವಸ್ಥೆ ಈ ಹೊಂದಾಣಿಕೆ ತಪ್ಪು ಲಕ್ಷ್ಮೀಶ ಜೈಮಿನಿ ಭಾರತ ವೀಕೃ ಗೋಕಾ ಸಮರಸವೇ ಜೀವನ ರತ್ನ ಕರವಣ್ಣಿ ಭರತೇಶ ವೈಭವ ಇದು ಅವರು ಬರೆದಿರುವಂತಹ ಕೃತಿಗಳು ಇವೆಲ್ಲ ಸರಿಯಾಗಿದೆ ಅವಸ್ಥೆ ಬರೆದಿದ್ದು ಯು ಆರ್ ಅನಂತಮೂರ್ತಿ ಹಾಗಾಗಿ ಒನ್ ಈಸ್ ದಿ ರೈಟ್ ಆನ್ಸರ್ ಎಲ್ಲಿನೋ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಮಾನ್ಸೂನ್ಗಳಿಗೆ ಸಂಬಂಧಪಟ್ಟಿರುವಂತಹ ಹೆಸರು ಎಲ್ಲಿನೋ ಒನ್ ಈಸ್ ದಿ ರೈಟ್ ಆನ್ಸರ್ ಕೆಳಕಂಡ ಯಾವ ಅಧಿಕಾರಗಳು ಭಾರತದ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರುತ್ತವೆ ಎ ಪೊಲೀಸ್ ಬಿ ಮತ್ಸೋದ್ಯಮ ಸಿ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ ಡಿ ಮಾರುಕಟ್ಟೆಗಳು ಮತ್ತು ಸಂತೆಗಳು ಹಾಗಾದರೆ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರಗಳು ಎಬಿಸಿಡಿ ನಾಲ್ಕೂ ಕೂಡ ರಾಜ್ಯದ ವ್ಯಾಪ್ತಿಯಲ್ಲಿ ಬರುವಂತದ್ದು ಫೋರ್ ಈಸ್ ದಿ ರೈಟ್ ಆನ್ಸರ್ ಶಾಯಿಯನ್ನು ಬ್ಲಾಟಿಂಗ್ ಕಾಗದವು ಎಷ್ಟರ ಮಟ್ಟಿಗೆ ಹೀರಿಕೊಳ್ಳುತ್ತದೆ ಎಂಬುದು ಯಾವುದರ ಮೇಲೆ ಅವಲಂಬಿತವಾಗಿದೆ ಶಾಯಿಯ ಸ್ನಿಗ್ಧತೆಯನ್ನು ಅವಲಂಬಿಸಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಸೀಮಾ ಸುಂಕವು ಯಾವುದಕ್ಕೆ ಸಂಬಂಧಿಸಿದೆ ಭಾರತಕ್ಕೆ ಆಮದು ಮಾಡಿಕೊಳ್ಳುವ ಸರಕುಗಳು ಮತ್ತು ಭಾರತದಿಂದ ರಫ್ತಾಗುವ ಸರಕುಗಳ ಮೇಲಿನ ಸುಂಕಕ್ಕೆ ಸೀಮಾ ಸುಂಕ ಸಂಬಂಧಪಟ್ಟಿದೆ ಸೊ ಟೂ ಈಸ್ ದಿ ರೈಟ್ ಆನ್ಸರ್ ಭೂಮಿಯ ಸಮಭಾಜಕ ವೃತ್ತದ ಪರದಿಯು ಸುಮಾರು ನಲವತ್ತು ಸಾವಿರದ ಎಪ್ಪತ್ತೇಳು ಕಿಲೋಮೀಟರ್ ಇರುತ್ತೆ ಹನ್ನೆರಡು ಸಾವಿರದ ಐವತ್ತೇಳು ಕಿಲೋಮೀಟರ್ ಭೂಮಿಯ ಸಮವಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಭೂಮಿಯ ಧ್ರುವೀಯ ವ್ಯಾಸ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ ಭೂಮಿಯ ಧ್ರುವಿಯ ಸುತ್ತಳತೆ ಹಾಗಾಗಿ ಒನ್ ದಿ ರೈಟ್ ಆನ್ಸರ್ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶ ಮಧ್ಯ ಡ್ಯಾಶ್ ಕಿಲೋಮೀಟರ್ ಅಂತರವಿರುತ್ತದೆ ನೂರ ಹನ್ನೊಂದು ಕಿಲೋಮೀಟರ್ ಅಂತರ ಇರುತ್ತೆ ಭೂಮಿಯ ಮೇಲೆ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಇಳೆದ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶ ಅಂತೇಳಿ ಕರಿತೀವಿ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶದ ಮಧ್ಯೆ ನೂರ ಹನ್ನೊಂದು ಕಿಲೋಮೀಟರ್ ಅಂತರ ಇರುತ್ತೆ ಸೊ ಟು ಈಸ್ ದಿ ರೈಟ್ ಆನ್ಸರ್ ಭೂಮಿಯು ಮುನ್ನೂರ ಅರವತ್ತು ಡಿಗ್ರಿ ರೇಖಾಂಶಗಳನ್ನು ದಾಟಿ ತನ್ನ ಅಕ್ಷದ ಸುತ್ತ ಸುತ್ತಲೂ ತೆಗೆದುಕೊಳ್ಳುವ ಅವಧಿ ಎಷ್ಟು ನಾಲ್ಕು ಗಂಟೆಗಳು ಸೊನ್ನೆ ಡಿಗ್ರಿ ರೇಖಾಂಶದಿಂದ ಪೂರ್ವಕ್ಕೆ ನೂರ ಎಂಬತ್ತು ಡಿಗ್ರಿ ಮತ್ತು ಪಶ್ಚಿಮಕ್ಕೆ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಒಟ್ಟು ಮುನ್ನೂರ ಅರವತ್ತು ಡಿಗ್ರಿ ರೇಖಾಂಶಗಳಿವೆ ಭೂಮಿಯು ಮುನ್ನೂರ ಅರವತ್ತು ಡಿಗ್ರಿ ರೇಖಾಂಶಗಳನ್ನು ದಾಟಿ ತನ್ನ ಅಕ್ಷದ ಸುತ್ತ ಸುತ್ತಲೂ ತೆಗೆದುಕೊಳ್ಳುವ ಅವಧಿ ನಾಲ್ಕು ಗಂಟೆಗಳು ಒನ್ ಈಸ್ ದಿ ರೈಟ್ ಆನ್ಸರ್ ಕಾವೇರಿ ಸ್ಟಾನ್ಲಿ ಶಲಾಶಯ ಚಂಬಲ್ ಗಾಂಧಿ ಸಾಗರ್ ಹಾಗಾದ್ರೆ ರಿಹಾಂಡ್ ಸೋನು ನದಿಗೆ ಸಂಬಂಧಪಟ್ಟಿದ್ರೆ ಗೋವಿಂದ ಸಾಗರ್ ಸಟ್ಲೇಜ್ ನದಿಗೆ ಸಂಬಂಧಪಟ್ಟ ಸೊ ತ್ರೀಸ್ ಆನ್ಸರ್ ಭಾರತದ ಏಕೈಕ ನದಿ ತೀರದ ಪ್ರಮುಖ ಬಂದರು ಕೋಲ್ಕತ್ತಾ ಬಂದರು ಭಾರತದ ಏಕೈಕ ನದಿ ತೀರದ ಪ್ರಮುಖ ಬಂದರು ಕೋಲ್ಕತ್ತಾ ಬಂದರಾಗಿದೆ ಹೂಗ್ಲಿ ನದಿಯ ದಡದ ಮೇಲಿದ್ದು ಉತ್ತಮ ರೇವು ಪಟ್ಟಣವಾಗಿದೆ ಮರುಳು ಮತ್ತು ಮಣ್ಣು ನದಿಯ ಮಣ್ಣು ನದಿಯ ತಳದಲ್ಲಿ ಶೇಖರಣೆಯಾಗುವುದರಿಂದ ಆಗಾಗ್ಗೆ ಮರಳು ಹಾಗೂ ಮಣ್ಣು ತೆಗೆಯಬೇಕಾಗುತ್ತದೆ ಈ ಕಾರ್ಯವನ್ನು ನಿಕರ್ಷಣ ಎಂದು ಕರೆಯುವರು ಕೋಲ್ಕತ್ತಾ ಬಂದರನ್ನು ಚಹಾದ ಬಂದರು ಎಂದು ಕೂಡ ಕರೆಯುತ್ತಾರೆ ಇದು ನಮ್ಮ ದೇಶದ ಎರಡನೇ ದೊಡ್ಡ ಬಂದರಾಗಿದೆ ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ವಿಶ್ವ ವ್ಯಾಪಾರ ಸಂಸ್ಥೆ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೈದು ಹಾಗಾದ್ರೆ ಭಾರತ ಸಂಚಾರ್ ನಿಗಮ ಸ್ಥಾಪನೆಯಾದ ವರ್ಷ ಎರಡ್ ಸಾವಿರನೇ ಇಸಿವಿ ಒನ್ ಇಸ್ ದಿ ರೈಟ್ ಆನ್ಸರ್ ಈ ಕೆಳಕಂಡ ಯಾವ ಕಾರಣಗಳಿಂದಾಗಿ ವಿಕೋಪಗಳ ನಿರ್ವಹಣೆಗೆ ಉಪಗ್ರಹಗಳು ಸಹಕಾರಿಯಾಗಿವೆ ಎ ರೇಡಿಯೋ ರಿಲೇ ತಾಣಗಳು ಅಂತರಿಕ್ಷದಲ್ಲಿರುವುದರಿಂದ ಭೂಮಿಯ ಮೇಲೆ ಸಂಭವಿಸುವ ನೈಸರ್ಗಿಕ ವಿಕೋಪಗಳಿಂದ ಅವು ಸುರಕ್ಷಿತವಾಗಿರುತ್ತವೆ ಬಿ ಜಾಗತಿಕ ಸಂಪರ್ಕ ಸ್ಥಾಪಿಸಬಹುದು ಸಿ ಉಪಗ್ರಹ ದೂರವಾಣಿಯು ದೂರವಾಣಿ ರಿಲೇಯಂತೆ ಕಾರ್ಯನಿರ್ವಹಿಸುತ್ತವೆ ಡಿ ಧ್ವನಿ ಮತ್ತು ಮಾಹಿತಿ ಸಂವಹನವನ್ನು ಇವು ಸಮರ್ಥವಾಗಿ ನಿರ್ವಹಿಸುತ್ತವೆ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎ ಬಿ ಸಿ ಮತ್ತು ಡಿ ಸೊ ವಿಕೋಪಗಳ ನಿರ್ವಹಣೆಗೆ ಉಪಗ್ರಹಗಳು ಹೇಗೆ ಸಹಕಾರಿಯಾಗಿವೆ ಈ ಕೊಟ್ಟಿರುವಂತಹ ನಾಲ್ಕು ಹೇಳಿಕೆಗಳು ಕೂಡ ಸರಿ ಎಲ್ಲಾ ಕಾರ್ಯಗಳನ್ನು ಕೂಡ ಅವು ನಿರ್ವಹಣೆ ಮಾಡುತ್ತೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಭೂಮಿಯ ಅವನತಿಯನ್ನು ತಡೆಗಟ್ಟುವುದಕ್ಕಾಗಿ ಕೈಗೊಳ್ಳಬಹುದಾದ ಕ್ರಮಗಳು ಮೇಲಿನ ಮೂರು ಅಂದ್ರೆ ಸವಕಳಿ ತಪ್ಪಿಸುವುದಕ್ಕಾಗಿ ದಿಬ್ಬಗಳನ್ನು ನಿರ್ಮಿಸಿ ಸಾಗುವಳಿ ಮಾಡುವುದು ಮಣ್ಣಿನ ಸವಕಳಿ ತಪ್ಪಿಸಲು ಬೆಟ್ಟ ಗುಡ್ಡಗಳ ಇಳಿಜಾರುಗಳಲ್ಲಿ ಕಾಡು ಬೆಳೆಸುವುದು ಕೃಷಿ ಕ್ಷೇತ್ರಗಳಲ್ಲಿ ತೇವಾಂಶವನ್ನು ಸಂರಕ್ಷಿಸುವುದು ಈ ಮೂರನ್ನು ಮಾಡುವುದ್ರ ಮುಖಾಂತರ ಭೂಮಿಯ ಅವನತಿ ಅಂದ್ರೆ ಫಲವತ್ತತೆಯ ಅವನತಿಯನ್ನು ನಾವು ತಡೆಗಟ್ಟಬಹುದು ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ಫ್ಯಾಬ್ ಸಿಟಿ ಪ್ರಾಜೆಕ್ಟ್ ಫ್ಯಾಬ್ ಸಿಟಿ ಪ್ರಾಜೆಕ್ಟ್ ಇದರ ಯೋಜನೆಯ ಉದ್ದೇಶ ಸೆಮಿಕಂಡಕ್ಟರ್ ಅಂದ್ರೆ ಸಿಲಿಕಾನ್ ಗಳ ತಯಾರಿಕೆಗೆ ಸಂಬಂಧಪಟ್ಟಿರಂಥದ್ದು ತ್ರೀ ಇಸ್ ದಿ ರೈಟ್ ಆನ್ಸರ್ ದಂತ ಚಿಕಿತ್ಸೆಯಲ್ಲಿ ಅರವಳಿಕೆ ವಸ್ತುವಾಗಿ ಈ ಕೆಳಗಿನ ಯಾವ ವಸ್ತುವನ್ನು ಬಳಸುವರು ನೈಟ್ರಸ್ ಆಕ್ಸೈಡ್ ಟು ಈಸ್ ದಿ ರೈಟ್ ಆನ್ಸರ್ ನೈಟ್ರಸ್ ಆಕ್ಸೈಡ್ ಅನ್ನು ನಾವು ನಗಿಸುವ ಅನಿಲ ಅಂತ ಕರಿತೀವಿ ಇದನ್ನು ನಾವು ದಂತ ಚಿಕಿತ್ಸೆಯಲ್ಲಿ ಅರವಳಿಕೆ ವಸ್ತುವಾಗಿ ಬಳಸ್ತಾರೆ ಕಾರ್ಬನ್ ಸಿಂಕ್ಸ್ ಎಂಬುದು ಸಾಮಾನ್ಯವಾಗಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅರಣ್ಯಗಳನ್ನು ಬೆಳೆಸುವುದು ಕಾರ್ಬನ್ ಸಿಂಕ್ಸ್ ಎಂಬುದು ಸಾಮಾನ್ಯವಾಗಿ ಅರಣ್ಯಗಳನ್ನು ಬೆಳೆಸುವುದಕ್ಕೆ ಸಂಬಂಧಿಸಿದೆ ಫೋರ್ ಇಸ್ ದಿ ರೈಟ್ ಆನ್ಸರ್ ಕ್ಯೋಟೋ ಶಿಷ್ಟಾಚಾರದ ಪ್ರಧಾನ ಗುರಿ ಹಸಿರು ಮನೆ ಅನಿಲಗಳನ್ನು ಕಡಿಮೆ ಮಾಡುವುದು ಸಾವಿರದ ಒಂಬೈನೂರ ತೊಂಬತ್ತೇಳು ಡಿಸೆಂಬರ್ ಹನ್ನೊಂದರಲ್ಲಿ ಜಪಾನ್ ದೇಶದ ಕ್ಯೋಟೋದಲ್ಲಿ ಮಾಡಲಾದ ಒಪ್ಪಂದಕ್ಕೆ ಕ್ಯೋಟೋ ಪ್ರೋಟೋ ಶಿಷ್ಟಾಚಾರ ಎಂದು ಕರೆಯಲಾಗುತ್ತದೆ ಸೊ ಇದರ ಉದ್ದೇಶನೇ ಹಸಿರು ಮನೆ ಅನಿಲಗಳನ್ನು ಕಡಿಮೆ ಮಾಡುವುದು ಒನ್ ಈಸ್ ದಿ ರೈಟ್ ಆನ್ಸರ್ ಭಾರತದಲ್ಲಿ ಪ್ರಸಿದ್ಧವಾದ ಚಾರ್ ಧಾಮ್ ಧಾರ್ಮಿಕ ಯಾತ್ರಾ ಸ್ಥಳಗಳು ಬದರಿ ಕೇದಾರ ಗಂಗೋತ್ರಿ ಮತ್ತು ಯಮುನೋತ್ರಿ ಇವು ಯಾವ ರಾಜ್ಯದಲ್ಲಿದೆ ಉತ್ತರಾಂಚಲ್ ಭಾರತದಲ್ಲಿ ಪ್ರಸಿದ್ಧವಾದ ಚಾರ್ಧಾಮ್ ಧಾರ್ಮಿಕ ಯಾತ್ರಾ ಸ್ಥಳಗಳು ಉತ್ತರಾಂಚಲ್ ರಾಜ್ಯದಲ್ಲಿವೆ ಸೊ ತ್ರೀಸ್ ದಿ ರೈಟ್ ಆನ್ಸರ್ ಸಿಮೆಂಟ್ ಕೈಗಾರಿಕಾ ಕೇಂದ್ರವಾದ ಡಾಲ್ಮಿಯಾ ನಗರ ಯಾವ ರಾಜ್ಯದಲ್ಲಿದೆ ಹಾರ ಟು ಈಸ್ ದಿ ರೈಟ್ ಆನ್ಸರ್ ವಿಶ್ವೇಶ್ವರಯ್ಯ ಕಾಲುವೆ ಮಂಡ್ಯದಲ್ಲಿದ್ರೆ ಮಂಡ್ಯ ಜಿಲ್ಲೆಯಲ್ಲಿದ್ರೆ ಘಟಪ್ರಭಾ ಕಣಿವೆ ಬೆಳಗಾಂನಲ್ಲಿದೆ ತುಂಗಭದ್ರಾ ಯೋಜನೆ ಬಳ್ಳಾರಿಯಲ್ಲಿದೆ ಭದ್ರಾ ಯೋಜನೆ ಶಿವಮೊಗ್ಗದಲ್ಲಿ ಕಂಡುಬರುತ್ತೆ ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಪರಮಾಣುವಿನ ರಾಸಾಯನಿಕ ವರ್ತನೆಯು ಯಾವುದನ್ನ ಅವಲಂಬಿಸಿದೆ ನ್ಯೂಕ್ಲಿಯಸ್ ಅನ್ನು ಸುತ್ತಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯ ಮೇಲೆ ಅವಲಂಬಿತವಾಗಿದೆ ಪರಮಾಣು ಅಂದರೆ ಗೊತ್ತಿದೆ ನಿಮಗೆ ಮೂಲ ವಸ್ತುವಿನ ಅತ್ಯಂತ ಸೂಕ್ಷ್ಮ ಕಣ ಇದರಲ್ಲಿ ಪ್ರಮುಖವಾಗಿ ಮೂರು ಮೂಲಭೂತ ಘಟಕಗಳ ಅಂದರೆ ಕಣಗಳನ್ನು ನೋಡ್ತೀವಿ ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನ್ಯೂಕ್ಲಿಯಸ್ ನಲ್ಲಿ ಅದರ ಬೀಜ ಕೇಂದ್ರದಲ್ಲಿದ್ದರೆ ಎಲೆಕ್ಟ್ರಾನ್ಗಳು ಅದರ ಸುತ್ತ ಸುತ್ತುತ್ತಾ ಇರುತ್ತೆ ಈ ಎಲೆಕ್ಟ್ರಾನ್ಗಳ ಸಂಖ್ಯೆಯ ಮೇಲೆ ರಾಸಾಯನಿಕ ವರ್ತನೆ ಅವಲಂಬಿತವಾಗಿರೋದು ಟು ಈಸ್ ದಿ ರೈಟ್ ಆನ್ಸರ್ ಭಾರತದಲ್ಲಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಖನ್ನು ರಾಷ್ಟ್ರೀಯ ವಿಜ್ಞಾನದ ದಿನ ಎಂದು ಆಚರಿಸಲಾಗುತ್ತದೆ ಏಕೆಂದರೆ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮದ ಶೋಧನೆಯನ್ನ ಪ್ರಕಟಿಸಿದರು ಸರ್ ಸಿ ವಿ ರಾಮನ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ಸಂಶೋಧಿಸಿದ ರಾಮನ್ ಪರಿಣಾಮ ಅಂದ್ರೆ ಬೆಳಕಿನ ಚದುರುವಿಕೆ ಸಿದ್ಧಾಂತ ಇದರ ಪರಿಣಾಮವಾಗಿ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಇವರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಸರ್ ಬಿರುದು ನೀಡಿ ಗೌರವಿಸಲಾಯಿತು ಹಾಗೂ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸೊ ವನ್ ಈಸ್ ದಿ ರೈಟ್ ಆನ್ಸರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸಂಪೂರ್ಣ ಸ್ವಾತಂತ್ರ್ಯದ ಠರಾವು ಸ್ಥಳ ಡಿಸೆಂಬರ್ ಲಾಹೋರ್ಂದು ನಡೆದ ಲಾಹೋರ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಜವಾಹರ್ ನೆಹರು ವಹಿಸಿಕೊಂಡಿದ್ದರು ಆ ಸಂದರ್ಭ ಸಂಪೂರ್ಣ ಸ್ವಾತಂತ್ರ್ಯ ಕರಾವು ಘೋಷಣೆ ಮಾಡಿ ಎಲ್ಲರಿಗೂ ಸ್ವಾತಂತ್ರ್ಯ ಆಚರಿಸಲು ಕರೆ ನೀಡಲಾಯಿತು ಹಾಗಾಗಿ ಎಲ್ಲರೂ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರಾವಿ ನದಿ ದಡದ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿ ಸ್ವಾತಂತ್ರ್ಯ ಆಚರಿಸಲಾಯಿತು ಸೊ ಒನ್ ಈಸ್ ಆನ್ಸರ್ ಐಎನ್ಸಿಯ ಮೊದಲ ಅಧಿವೇಶನ ನಡೆದ ದಿನಾಂಕ ಡಿಸೆಂಬರ್ ಟು ಈಸ್ ದಿ ರೈಟ್ ಆನ್ಸರ್ ಐಎನ್ಸಿ ಮೊದಲ ಅಧಿವೇಶನ ಕ್ರಿಸ್ತಶಕ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟು ಮುಂಬೈನ ಗೋಕುಲದ ತೇಜ್ಪಾಲ್ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರ ಅಧ್ಯಕ್ಷತೆಯಲ್ಲಿ ಎಪ್ಪತ್ತೆರಡು ಜನ ಭಾಗವಹಿಸಿದ್ದರು ಸೊ ಟು ಈಸ್ ದಿ ರೈಟ್ ಆನ್ಸರ್ ಯಾವ ವರ್ಷದ ಐಎನ್ಸಿ ಅಧಿವೇಶನದ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಗಾಂಧೀಜಿಯವರ ಉಮೇದುವಾರ ಪಟ್ಟಾಭಿ ಸೀತಾರಾಮಯ್ಯನವರನ್ನು ಸೋಲಿಸಿ ಅಧ್ಯಕ್ಷತೆ ನಂತರ ರಾಜೀನಾಮೆ ನೀಡಿದರು ಸಾವಿರದ ಒಂಬೈನೂರ ಅಧಿವೇಶನ ಅದು ನಡೆದಿದ್ದು ತ್ರಿಪುರಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಪಟ್ಟಾಭಿ ಸೀತಾರಾಮಯ್ಯನವರನ್ನು ಸೋಲಿಸಿ ಅಧ್ಯಕ್ಷತೆ ನಂತರ ರಾಜೀನಾಮೆ ನೀಡುತ್ತಾರೆ ಆಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷತೆ ವಹಿಸ್ತಾರೆ ಫೋರ್ ಇಸ್ ದಿ ರೈಟ್ ಆನ್ಸರ್ ಇಲ್ಲಿಗೆ ನಲವತ್ತು ಪ್ರಶ್ನೆಗಳ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ಕವಾಗಿರುವಂತಹ ಧನ್ಯವಾದಗಳು ಆಲ್ ದ ಬೆಸ್ಟ್ ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು